ಪಯಣದಲ್ಲಿ ಸಾಗುತ್ತಿರಲು ನೀ ಪಾರಮ್ಮ ಕಾಪಾಡಮ್ಮ ಕೈ ಹಿಡಿದು ನೀ ನಡೆಸಮ್ಮ ಪಿತನಾಮತ ಸುತನಾಮತ ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಲೂರ್ದು ಮಾತೆಯ ಮಹೋತ್ಸವಕ್ಕೆ ಆತ್ಮೀಯ ಸ್ವಾಗತ. ವಿಶೇಷವಾಗಿ ವಂದನೀಯ ಸ್ವಾಮಿ ಪ್ರಶಾಂತ್ ಪ್ರೇಮ್ ಕುಮಾರ್ ಅವರಿಗೂ ಸ್ವಾಗತ. ಲೂರ್ದು ನಗರದಲ್ಲಿ, ಫ್ರಾನ್ಸ್ ದೇಶದ ಈ ಊರಿನಲ್ಲಿ ಮಾತೆ ಮರಿಯಮ್ಮನವರು ಪ್ರತ್ಯಕ್ಷರಾಗಿ ನಮ್ಮೆಲ್ಲರಿಗೂ ಅವರ ದೈವಿಕ ಪುತ್ರ, ರಕ್ಷಕ, ವಿಮೋಚಕ ಹಾಗೂ ಶಾಂತಿದಾಯಕ ಪ್ರಭು ಕ್ರಿಸ್ತರ ಮಾರ್ಗದಲ್ಲಿ ನಡೆಯಲು ಕರೆ ನೀಡಿದರು. ಅವರು ಪ್ರತ್ಯಕ್ಷ ಆಗಿದ್ದನಿಂದ ಇಂದಿನವರೆಗೂ ಮರಿಯಮ್ಮನವರ ಗೌರವಾರ್ಥ ಅವರನ್ನು ಸನ್ಮಾನಿಸುತ್ತಾ ಅವರಿಗೆ ದೇವರು ನೀಡಿದ ವಿಶೇಷವಾದ ಈ ಕೊಡುಗೆ ಹಾಗೂ ಪಾತ್ರಕ್ಕೆ ನಾವು ದೇವರಿಗೆ ಕೃತಜ್ಞರಾಗಿ ಈ ಮಾತೆ ಮರಿಯಮ್ಮನವರ ತಕ್ಕ ಮಕ್ಕಳಾಗಿ, ತಾಯಿಗೆ ತಕ್ಕ ಮಕ್ಕಳಾಗಿ ಜೀವಿಸಲು ನಾವು ಕರೆಯನ್ನು ಹೊಂದಿದ್ದೇವೆ. ಈ ಲೂರ್ದು ನಗರಕ್ಕೆ ಎರಡು ಸಲ ಭೇಟಿಯಲು ನನಗೆ ಅವಕಾಶ ಲಭಿಸಿದಂತು ಹಾಗೂ ಎರಡನೆಯ ಸಾರಿ ಸುಮಾರು 22 ಗುರುಗಳು, ಭಾರತದ ಗುರುಗಳು ಅವರ ಜೊತೆ ಮರಿಯಮ್ಮನವರು ಪ್ರತ್ಯಕ್ಷರಾದ ಅದೇ ಗವಿಯ ಒಳಗಡೆ ಬಲಿ ಪೂಜೆಯನ್ನು ಮುಖ್ಯ ಯಾಜಕನಾಗಿ ಒಪ್ಪಿಸುವ ಸೌಲಭ್ಯ, ಅದೃಷ್ಟ ನನ್ನದಾಯಿತು. ಅದನ್ನು ಇಂದು ನೆನೆಸಿಕೊಂಡು ಲೂರ್ದು ಮಾತೆಗೆ ಕೃತಜ್ಞನಾಗಿ ಅವರ ಮುಂದುವರಿದ ವಿನಹಗಳಿಗಾಗಿ ನಾನು ಬೇಡಿಕೊಳ್ಳುತ್ತೇನೆ. ಆಗ ಲೂರ್ದು ನಗರದಲ್ಲಿ ಮಾತೆ ಮರಿಯಮ್ಮನವರನ್ನು ಅರಸುತ್ತಾ ಲಕ್ಷಾಂತರ ಭಕ್ತಾದಿಗಳು ಸಾಗರದಂತೆ ಹರಿದು ಬರುತ್ತಿದ್ದಾರೆ ಹಾಗೂ ಆಕೆಯ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಆಕೆಯ ಬಿನ್ನಹಗಳ ಮುಖಾಂತರ ಅವರ ಏಕೈಕ ಪುತ್ರ, ದೈವಿಕ ಪುತ್ರ ಪ್ರಭು ಯೇಸು ಕ್ರಿಸ್ತರ ಕೃಪೆಯನ್ನು ಪಡೆಯುವರಾಗಿದ್ದಾರೆ. ನಾವು ಅನೇಕ ಸಲ ತಪ್ಪಿತಸ್ಥರಾಗಿದ್ದೇವೆ. ಇವುಗಳನ್ನು ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾ ಅವರ ಕರುಣೆ ಹಾಗೂ ದಯೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆದ್ದರಿಂದ
सदा कनिकाद संतामयम सकल देवदूतरण संतरण सहोदर सहोदरी ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. Oh,
ಸೋಣ ದಯಾಮಯ ದೇವರೇ ನಮ್ಮ ಬಲಹೀನತೆಯಲ್ಲಿ ನಮಗೆ ಸಂರಕ್ಷಣೆಯನ್ನು ಅನುಗ್ರಹಿಸಿರಿ ನಿಷ್ಕಳಂಕ ದೇವ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಭಿನ್ನಹಗಳ ನೆರವಿನಿಂದ ನಮ್ಮ ದುಷ್ಟತನಗಳಿಂದ ಹೊರಬರುವಂತೆ ಮಾಡಿರಿ ನಿಮ್ಮೊಂದಿಗೆ ಪವಿತ್ರ ಆತ್ಮರೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೆರುಸಲೇಮನ್ನು ಪ್ರೀತಿಸುವವರೇ ನೀವೆಲ್ಲರೂ ಆನಂದಿಸಿರಿ, ಆಕೆಯೊಂದಿಗೆ ಹರ್ಷಗೊಳ್ಳಿರಿ ಆಕೆಯ ಬಗ್ಗೆ. ಆಕೆಯ ನಿಮಿತ್ತ ದುಃಖಿಸುವವರೇ ಸಾಂತ್ವನ ನೀಡುವ ಆಕೆಯ ಸ್ತನ್ಯದಿಂದ ತೃಪ್ತಿಗೊಳ್ಳುವೆವು. ಹೌದು, ಆಕೆಯ ಸಿರಿ ಸಮೃದ್ಧಿಯನ್ನು ಹಿರುತ್ತಾ ಹಿಗ್ಗುವೆವು ಎಂದು ನೀವೆಲ್ಲರೂ ಉಲ್ಲಾಸಪಡಿ ಆಕೆಯೊಂದಿಗೆ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಇಗೋ ಆಕೆಗೆ ಹರಿಯ ಮಾಡುವೆನು ಸುಖ ಶಾಂತಿಯನ್ನು ನದಿಯಂತೆ ನೀಡುವೆ, ರಾಷ್ಟ್ರಗಳ ವೈಭವವನ್ನು ತುಂಬಿ ತುಳುಕುವ ತೊರೆಯಂತೆ, ನೀವಿರುವಿರಿ ಹಾಲು ಕುಡಿಯುವ ಹಸುಳೆಯಂತೆ, ಎತ್ತಿಕೊಳ್ಳಲಾಗುವುದು ನಿಮ್ಮನ್ನು ತಾಯ ಕಂಕುಳಲಿ, ನಲಿದಾಡುವಿರಿ ನೀವು ಆಕೆಯ ಮಡಿಲಲಿ. ನಾನೇ ನಿಮ್ಮನ್ನು ಸಂತೈಸುವೆನು ತಾಯಿಯಂತೆ, ಸಾಂತ್ವನ ದೊರಕುವುದು ನಿಮಗೆ ಜೆರುಸಲೇಮಿನಲೇ. ಇದನ್ನು ಕಂಡಾಗ ನಿಮ್ಮೆದೆ ಸಂತಸದಿಂದ ಉಬ್ಬುವುದು, ಚಿಗುರುವುದು ಹಸಿ ಹುಲ್ಲಂತೆ ನಿಮ್ಮ ಎಲುಬು. ಸರ್ವೇಶ್ವರನ ಕೃಪಾಹಸ್ತ ತನ್ನ ಭಕ್ತರ ಮೇಲೆ, ಆತನ ರೋಷಾವೇಶ ಶತ್ರುಗಳ ಮೇಲೆ ಎಂಬುದು ವ್ಯಕ್ತವಾಗುವುದು ನಿಮಗೆ. ಪ್ರಭುವಿನ ವಾಕ್ಯ. ಮಹಾರಾಷ್ಟ್ರ
ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ ಅಮ್ಮ ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ತಾಯಿಯ ಋಣವನ್ನು ನಮ್ಮ ಜೀವನದಲ್ಲಿ ನಾವು ತೀರಿಸಲು ಸಾಧ್ಯವೇ? ತಾಯಿಯ ಋಣವನ್ನು ನಮ್ಮ ಜೀವನದಲ್ಲಿ ತೀರಿಸಲು ನಮ್ಮಿಂದ ಸಾಧ್ಯವೇ? ಯಾರಿಂದಲೂ ಸಾಧ್ಯವಿಲ್ಲ ತಾಯಿಯ ಋಣವನ್ನು ತೀರಿಸಲು. ತನ್ನ ತಾಯಿಯನ್ನೇ ನಮ್ಮೆಲ್ಲರಿಗೆ ತಾಯಿಯನ್ನಾಗಿ ಪ್ರಭು ಯೇಸುಕ್ರೈಸ್ತರು ಆ ಶಿಲುಬೆಯ ಮೇಲೆ ತೂಗಾಡುವಂಥ ಸಂದರ್ಭದಲ್ಲಿ ಇಗೋ ನಿನ್ನ ತಾಯಿ, ಇಗೋ ನಿನ್ನ ತಾಯಿ ಎಂದಾಗ ಆ ಆಪ್ತ ಶಿಷ್ಯನು ಆಕೆಯನ್ನು ಅಂದಿನಿಂದಲೇ ತನ್ನೊಡನೆ ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಆತ್ಮೀಯ ಸಹೋದರ ಸಹೋದರಿಯರೇ, ಎಂದು ತಾಯಿಯಂದಿರು ಯಾವ ರೀತಿಯ ಜೀವನವನ್ನು ನಮ್ಮ ಮನೆಗಳಲ್ಲಿ ಜೀವಿಸುತ್ತಿದ್ದಾರೆ, ಮಕ್ಕಳು ಯಾವ ರೀತಿ ಈ ತಾಯಿಯನ್ನು ವೀಕ್ಷಿಸುತ್ತಿದ್ದಾರೆ. ಒಬ್ಬ ಕವಿ ಬರೆಯುತ್ತಾನೆ, ತಾಯಿ ಎಂಬವಳು ಕೇವಲ ಅಮ್ಮ ಅಲ್ಲ, ಆಕೆ ದೇವತೆ ಎಂದು. ತಾಯಿ ಎಂಬವಳು ಕೇವಲ ಅಮ್ಮ ಮಾತ್ರವಲ್ಲ, ಆಕೆ
ದೇವತೆ. ಯಾಕೆಂದರೆ ಆಕೆಗೆ ತಿಳಿದಿದ್ದೆ ತನ್ನ ಮಗ ದಡ್ಡನೋ ಅಥವಾ ತನ್ನ ಮಗ ಅಂಧನೋ ಅಥವಾ ತನ್ನ ಮಗ ಕೈಯಿಲ್ಲವೋ ಕಾಲಿಲ್ಲವೋ ಯಾವುದೇ ಒಂದು ಇಲ್ಲದಿದ್ದರೂ ಆಕೆಗೆ ತನ್ನ ಮಕ್ಕಳೇ ಸರ್ವಸ್ವ. ಆಕೆಗೆ ತನ್ನ ಮಕ್ಕಳೇ ಸರ್ವಸ್ವ. ಆದ್ದರಿಂದಲೇ ಆಕೆ ತನ್ನ ಮಕ್ಕಳನ್ನು ಯಾವಾಗಲೂ ಸಂತೋಷದಿಂದ ಆಶೀರ್ವದಿಸುತ್ತಾಳೆ. ಆದ್ದರಿಂದಲೇ ಆಕೆ ತಾಯಿ, ಅಮ್ಮ ಅನ್ನೋದಕ್ಕಿಂತ ಆಕೆ ತಾಯಿ. ಸರ್ವವನ್ನ ತ್ಯಜಿಸಿ ತನ್ನ ಮಕ್ಕಳ ಉದ್ಧಾರಕ್ಕಾಗಿ ನಿಲ್ಲುವಂಥವಳೆ ತಾಯಿ. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದೊಂದು ದಿನ ಅಗರ್ಭ ಶ್ರೀಮಂತ ಪ್ರತಿ ವರ್ಷ ತನ್ನ ತಾಯಿಯ ಹುಟ್ಟು ಹಬ್ಬಕ್ಕೆ ಹೂಗುಚ್ಛವನ್ನು ಕಳಿಸ್ತಾ ಇದ್ದ. ತಾನು ಮಾಡುವಂತಹ ಕೆಲಸದಲ್ಲಿ ಒತ್ತಡದಲ್ಲಿ ಆತ ತನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದ. ಆ ತಾಯಿಯನ್ನು ನೋಡೋದಕ್ಕೂ ಕೂಡ ಆತನಲ್ಲಿ ಸಮಯ ಇರಲಿಲ್ಲ. ಆತ ಒಂದು ಹೂವಿನ ಅಂಗಡಿಗೆ ಹೋಗ್ತಾನೆ ಪ್ರತಿ ವರ್ಷದಂತೆ. ಆ ಹೂವಿನ ಮಾಲಕನಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಹೂವನ್ನು ತೋರಿಸು ಅಂತ ಕೇಳ್ತಾನೆ. ಆ ಒಂದು ಹೂವಿನ ಗುಚ್ಛವನ್ನು ತಂದು ತೋರಿಸ್ತಾನೆ. ಇದು $500 ಒಂದು ಹೂವಕ್ಕೆ $500 ಅಂತ ಹೇಳ್ತಾನೆ. $500 ಆದರೂ ಪರವಾಗಿಲ್ಲ, ನನಗೆ ಒಂದು ಹೂಗುಚ್ಛವನ್ನು ಮಾಡು ಅಂತೇಳಿ ಆ ಹೂಗುಚ್ಛವನ್ನು ಮಾಡಿದ ಮೇಲೆ ಆ ಮಾಲೀಕನಿಗೆ ನುಡಿತಾನೆ, ನಾನು ಒಂದು ವಿಳಾಸವನ್ನು ನಾನು ನಿನಗೆ ಕೊಡ್ತೇನೆ, ಆ ವಿಳಾಸಕ್ಕೆ ಈ ಹೂಗುಚ್ಛವನ್ನು ತೆಗೆದುಕೊಂಡು ಹೋಗಿ ನೀನು ನೀಡಬೇಕು, ನಿನ್ನಿಂದ ಸಾಧ್ಯವೇ ಎಂದು ಕೇಳ್ತಾನೆ. ಆತ ನುಡಿತಾನೆ, ನನ್ನಿಂದ ಸಾಧ್ಯವಿಲ್ಲ, ನಾನು ಇನ್ನೊಬ್ಬನನ್ನು ಬೇಕಾದರೆ ನಾನು ರೆಡಿ ಮಾಡ್ತೇನೆ. ಈ ಅಗರ್ಭ ಶ್ರೀಮಂತ ಹೇಳ್ತಾನೆ, ನೀವು ಹೋಗೋದು ತಡ ಆಗ್ಬೋದು, ಆದ್ದರಿಂದ ನಾನೇ ಒಂದು ಕಾರನ್ನು ನಿಮಗೆ ರೆಡಿ ಮಾಡ್ಕೊಂಡು ಕೊಡ್ತೇನೆ, ಆ ಕಾರ್ನಲ್ಲಿ ಬೇಗ ತೆಗೆದುಕೊಂಡು ಹೋಗಿ ಈ ಹೂಗುಚ್ಛವನ್ನು ಸೇರಬೇಕಾಗಿರುವಂತಹ ಸ್ಥಳಕ್ಕೆ ಸೇರಿಸಿ ಅಂತ ಹೇಳ್ತಾರೆ. ಆ ಹೂಗುಚ್ಛವನ್ನು ರೆಡಿ ಮಾಡಿ ಆ ಹೂಗುಚ್ಛವನ್ನು ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಹಾಗೂ ಆ ಹೂಗುಚ್ಛವನ್ನು ತೆಗೆದುಕೊಂಡು ಹೋಗಬೇಕಾಗಿರುವಂತಹ ವ್ಯಕ್ತಿ ಬರೋದು ಸ್ವಲ್ಪ ತಡ ಆಗ್ತೈತೆ. ಇವನು ಅಂಗಡಿಯ ಹೊರಗಡೆ ಬಂದು ನೋಡ್ತಾನೆ, ಒಂದು ಪುಟ್ಟ ಹುಡುಗಿ, ಪುಟ್ಟ ಹುಡುಗಿ ಅಲ್ಲಿರುವಂತಹ ತನ್ನ ಕೈನಲ್ಲಿರುವಂತಹ ಹಣವನ್ನು ಲೆಕ್ಕ ಹಾಕ್ತಾಳ್ತಾರೆ. ಆಕೆಯ ಬಳಿ ಕೇವಲ $1 ಮಾತ್ರ ಇರುತ್ತೆ. ಆಕೆಗೆ ಒಂದು ರೋಸ್ ಹೂವು ಬೇಕಾಗಿತ್ತು. ಆಕೆ ಆ ಗುಲಾಬಿ ಹೂವನ್ನು ಖರೀದಿಸೋದಕ್ಕೋಸ್ಕರ ತನ್ನಲ್ಲಿರುವಂತಹ ಹಣವನ್ನು ಲೆಕ್ಕ ಹಾಕುತ್ತಾ ಕಣ್ಣೀರನ್ನು ಸುರಿಸ್ತಾ ಇರ್ತಾಳೆ. ನನ್ನಲ್ಲಿ ಕೇವಲ ಒಂದು ಡಾಲರ್ ಮಾತ್ರ ಇದೆ, ಯಾವ ರೀತಿ ಈ $2 ಒಂದು ಗುಲಾಬಿ ಹೂವನ್ನು ಖರೀದಿಸೋದಂತ ಆಕೆ ಕಣ್ಣೀರಿಡುವಂಥ ಸಂದರ್ಭದಲ್ಲಿ ಈತ ಆಕೆಯನ್ನು ನೋಡ್ತಾನೆ. ಆಕೆನ ಕೇಳ್ತಾನೆ, ಯಾತಕ್ಕೆ ನೀನು ಕಣ್ಣೀರಿಡ್ತಾ ಇದೆಯಾ ಅಂತ ಕೇಳಿದಾಗ ಆ ಪುಟ್ಟ ಹುಡುಗಿ ಹೇಳ್ತಾಳೆ, ನನಗೆ ಒಂದೇ ಒಂದು ಗುಲಾಬಿ ಹೂವು ಬೇಕು ಅಂತ. ಈ ಅಗರ್ಭ ಶ್ರೀಮಂತ ಹೇಳ್ತಾನೆ, ಕರ್ಕೊಂಡು ಹೋಗ್ತಾನೆ ಒಳಗಡೆ ಅಂಗಡಿ ಒಳಗಡೆ ಹೋಗ್ಬಿಟ್ಟು, ನಿನಗೆ ಯಾವ ಹೂವು ಬೇಕು ಅದನ್ನ ತಗೋ, ನಾನು ಅದಕ್ಕೆ ದುಡ್ಡು ಕೊಡ್ತೇನೆ, ಹಣವನ್ನು ಕೊಡ್ತೇನೆ ಅಂತ. ಆ ಹುಡುಗಿ ಒಂದು ಪುಟ್ಟ ಒಂದು ಗುಲಾಬಿ ಹೂವನ್ನು ತೆಗೆದುಕೊಳ್ತಾರೆ, ಕೇವಲ $2 ಅದನ್ನ ತೆಗೆದುಕೊಂಡು ಓಡ್ತಾಳೆ. ಓಡಿ ಹೋಗ್ತಾ ಇರೋದನ್ನ ಈತ ನೋಡ್ತಾನೆ. ಈಕೆ ಎಲ್ಲಿಗೆ ಈ ಹೂವನ್ನು ತೆಗೆದುಕೊಂಡು ಹೋಗ್ತಾಳೆ ಅಂತ ನೋಡೋದಕ್ಕೋಸ್ಕರ ಆಕೆನ ಹಿಂಬಾಲಿಸುತ್ತಾ ಓಡಿ ಹೋಗ್ತಾನೆ. ಓಡ್ತಾನೆ, ಆಕೆ ಹಿಂದೆಯೇ ಓಡೋಗ್ತಾನೆ. ಆಕೆ ಊರನ್ನು ದಾಟಿದಳು, ಕೇರಿಗಳನ್ನ ದಾಟಿದಳು. ಆಕೆ ಒಂದು ಮಶಾನದ ಬಳಿಗೆ ಬರ್ತಾಳೆ. ಆ ಮಶಾನದಲ್ಲಿ ತನ್ನ ತಾಯಿಯನ್ನು
ಕೆಲವೇ ದಿನಗಳ ಹಿಂದೆ ಆಕೆ ಕಳೆದುಕೊಂಡಿರ್ತಾಳೆ. ಅಂದು ಆಕೆಯ ತಾಯಿಯ ಹುಟ್ಟುಹಬ್ಬ ಆಗಿರ್ತೈತೆ. ಆ ಒಂದು ಗುಲಾಬಿ ಹೂವನ್ನು ಆ ಸಮಾಧಿಯ ಮೇಲೆ ಇಟ್ಟು ಆಕೆ ತನ್ನ ತಾಯಿಯನ್ನು ಅಪ್ಪಿಕೊಂಡು ಅಳುತ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನುಡಿತಾಳೆ. ಇದನ್ನು ದೂರದಿಂದ ಕಂಡಂತಹ ಈ ಅಗರ್ಭ ಶ್ರೀಮಂತ ತನ್ನಲ್ಲಿದ್ದಂತಹ ಆ ಎಲ್ಲ ಕೆಲಸದ ಒತ್ತಡವನ್ನು ಅವನು ಯಾವ ರೀತಿ ನಾನು ನಿಭಾಯಿಸಬೇಕು, ಎಲ್ಲವನ್ನ ಸರಿಗಟ್ಟದ ಈ ಹುಡುಗಿ ಯಾವ ರೀತಿ ತನ್ನ ತಾಯಿಯನ್ನು ಪ್ರೀತಿಸುತ್ತಿದ್ದಾಳೆಯೋ ಅದೇ ರೀತಿ ನಾನು ಕೂಡ ನನ್ನ ತಾಯಿಯನ್ನು ಇಂದು ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಕೆಗೆ ನಾನು ಹೂಗುಚ್ಛವನ್ನು ನೀಡುವುದರ ಮೂಲಕ ಆಕೆಯ ಸಂತೋಷವನ್ನು ಇಯ್ಯಬೇಕೆಂದು ಆತ ಮತ್ತೆ ಆ ಅಂಗಡಿಯ ಬಳಿ ಓಡ್ ಬರ್ತಾನೆ. ಓಡ್ ಬಂದು ಇನ್ನೂ ಆ ವ್ಯಕ್ತಿ ಬಂದಿಲ್ವಾ ಅಂತ ಕೇಳ್ತಾನೆ. ಇನ್ನೂ ಬಂದಿರಲ್ಲ, ಎಲ್ಲವನ್ನ ಕ್ಯಾನ್ಸಲ್ ಮಾಡು, ನಾನೇ ಹೋಗ್ತೇನೆ ಅಂತ ಹೋಗ್ತಾನೆ. ತನ್ನ ತಾಯಿಯ ವೃದ್ಧಾಶ್ರಮಕ್ಕೆ ಹೋಗಿ ಹೂಗುಚ್ಛವನ್ನು ಕೊಟ್ಟು ತನ್ನ ತಾಯಿಯನ್ನು ಎರಡು ಕರಗಳಿಂದ ಹಪ್ಪಿಕೊಂಡು ನುಡಿತಾನೆ ಹುಟ್ಟುಹಬ್ಬದ ಶುಭಾಶಯಗಳೆಂದು. ಆ ತಾಯಿ ನುಡಿತಾಳೆ, ನಿನ್ನ ಕೆಲಸದ ಒತ್ತಡದಲ್ಲಿ ಯಾತಕ್ಕೆ ಇದನ್ನೆಲ್ಲ ನೀನು ನಿನ್ನ ಕೆಲಸದಲ್ಲಿ ಇರ್ಬೋದಾಗಿತ್ತು, ಬೇರೆ ಯಾರನ್ನಾದರೂ ಕಳಿಸ್ಬೋದಾಗಿತ್ತು ಅಂತ ಆತ ನುಡಿತಾನೆ. ಆ ಒಂದು ಪುಟ್ಟ ಹುಡುಗಿಯಿಂದ ಕಲಿತಂತಹ ಪಾಠವನ್ನು. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲೂ ಇದು ಪಾಠವಾಗಬೇಕು. ಯಾತಕ್ಕೆಂದರೆ ತಾಯಿಯ ಸ್ಥಾನವನ್ನು ಯಾರು ಕೂಡ ತುಂಬಲು ಸಾಧ್ಯವಿಲ್ಲ. ತನ್ನ ತಾಯಿ, ಏಕೈಕ ತಾಯಿಯನ್ನೇ ನಮ್ಮೆಲ್ಲರ ತಾಯಿಯನ್ನಾಗಿ ಪ್ರಭು ಯೇಸು ಕ್ರೈಸ್ತರು ಆ ಶಿಲುಬೆಯ ಮೇಲೆ ತೂಗಾಡುವಂತಹ ಸಂದರ್ಭದಲ್ಲಿ ಇಗೋ ನಿನ್ನ ತಾಯಿ ಎಂದು ನುಡಿದಂತೆ ಆ ಆಪ್ತ ಶಿಷ್ಯನ ಹೆಸರನ್ನ ಪ್ರಭು ಯೇಸು ಕ್ರೈಸ್ತರು ನುಡಿಯಬಹುದಾಗಿತ್ತು. ಯೌವಾನನೇ ಅಥವಾ ಪೇತ್ರನೇ ಇಗೋ ನಿನ್ನ ತಾಯಿ ಎಂದು ನುಡಿಯಬಹುದಾಗಿತ್ತು. ಯಾತಕ್ಕೋಸ್ಕರ ಇಂದು ಆ ಪ್ರಭು ಯೇಸು ಕ್ರೈಸ್ತರು ಹೆಸರನ್ನ ನುಡಿದಿಲ್ಲ, ಆ ಜಾಗದಲ್ಲಿ ನೀವಿರಬಹುದು, ಆ ಜಾಗದಲ್ಲಿ ನಾನಿರಬಹುದು. ಇಗೋ ನಿನ್ನ ತಾಯಿ ಎಂದು ನಿನ್ನ ಹೆಸರನ್ನ ಹಿಡಿದು ಕರೆದಾಗ ಆ ತಾಯಿಯನ್ನ ಆ ಶಿಷ್ಯ ಮಾಡಿದಂತೆ ಮನೆಗೆ ಕರೆದು ಹೋಗುತ್ತೇವೆಯೋ ಅಥವಾ ಆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ನಾವು ಕರೆದುಕೊಂಡು ಹೋಗಿ ನಾವು ಬಿಡುತ್ತೇವೆಯೋ? ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನನಗೆ ನಾಳೆ ನಿಮಗೆ, ಇಂದು ನನಗೆ ನಾಳೆ ನಿಮಗೆ. ಯಾತಕ್ಕೆಂದರೆ ನೋಡುವಂತಹ ಪಾಠವನ್ನು ಮತ್ತೆ ಮರುಕಳಿಸುವುದೇ ಈ ಸಮಾಜ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ತಾಯಿ ಅನೇಕ ಜಾಗಗಳಲ್ಲಿ ತನ್ನ ಪ್ರಸನ್ನತೆಯನ್ನು ಇಯ್ಯುತ್ತಿದ್ದಾಳೆ. ಯಾತಕ್ಕೋಸ್ಕರ ನಿಮ್ಮನ್ನ ನನ್ನನ್ನ ಈ ತಾಯಿ ಪ್ರೀತಿಸುವುದರಿಂದ ಆ ಈಕೆ ಹಾಗೆ ಹಾಗೆ ಅಂದರೆ ಪದೇ ಪದೇ ಇತರ ಜಾಗಗಳಲ್ಲಿ ದರ್ಶನವಿತ್ತು ನಮ್ಮ ಆ ದೇವರ ನಡುವೆ ಇರುವಂತಹ ಸತ್ಸಂಬಂಧವನ್ನ ಗಟ್ಟಿಗಳಿಸುವುದಕ್ಕೋಸ್ಕರ ಕರೆಯನ್ನ ಇರುತ್ತಾಳೆ. 1854 ಧರ್ಮಸಭೆ ಡಾಗ್ಮವನ್ನ ಹೊರತಂದಿತ್ತು. ಏನೆಂದು? ಮಾತೆ ಮೇರಿ ಅಮಲೋದ್ಭವಿ ಮಾತೆ ಎಂದು, ಮಾತೆ ಮೇರಿ ಅಮಲೋದ್ಭವಿ ಮಾತೆ ಎಂದು 1854 ನಾಲ್ಕು ವರ್ಷಗಳ ನಂತರ ಅದೇ ಅಮಲೋದ್ಭವಿ ಮಾತೆ ಲೋತ್ ನಗರದಲ್ಲಿ ಕಾಣಿಸಿಕೊಂಡು ಬನ್ನಡೆಟ್ಟಗೆ ನುಡಿತಾಳೆ, ನೀನು ಯಾರು ಎಂದಾಗ ನಾನು ಅಮಲೋದ್ಭವಿ ಮಾತೆ ಎಂದು, ನಾನು ಅಮಲೋದ್ಭವಿ ಮಾತೆ ಎಂದು. ಆಕೆಯೊಡನೆ ಆಕೆ ಪ್ರಾರ್ಥಿಸುತ್ತಾಳೆ. ಆಕೆ ದರ್ಶನವಿತ್ತ 18 ಆಕೆಯೊಂದಿಗೆ ಪ್ರಾರ್ಥಿಸಿದಳು. ಯಾರಿಗೋಸ್ಕರ? ಮನುಕುಲದ ಮನ ಪರಿವರ್ತನೆಗಾಗಿ,
ಮನೆ ಕುಲದ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸಿದಳು. ಇದು ಪ್ರತಿಯೊಂದು ತಾಯಿಯ ಆಸೆ. ಮನೆಯಲ್ಲಿ ತಾಯಿ ಯಾರಿಗೋಸ್ಕರ ಪ್ರಾರ್ಥಿಸುತ್ತಾಳೆ? ತನ್ನ ಮಕ್ಕಳಿಗೋಸ್ಕರ. ಧರ್ಮಸಭೆಯಲ್ಲಿ ಶ್ರೇಷ್ಠ ಸಂತರಾಗಿರುವಂತಹ ಸಂತ ಅಗಸ್ತಿನರ ತಾಯಿ ಸಂತ ಮೋನಿಕರು ಕೂಡ ಪ್ರಾರ್ಥಿಸಿದು ತನ್ನ ಮಗನ ಆತ್ಮವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ. ಇಂದು ಅನೇಕ ತಾಯಂದಿರು ಇಲ್ಲಿ ನೀವು ಇಲ್ಲಿ ನೆರೆದಿದ್ದೀರಾ, ಯಾತಕ್ಕೋಸ್ಕರ? ಅನೇಕರು ಕಣ್ಣೀರನ್ನು ಹೊತ್ತು ಇಲ್ಲಿಗೆ ಬಂದಿರಬಹುದು. ತಮ್ಮ ಮನೆಗಳಲ್ಲಿ ಇರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಲಿರಬಹುದು. ಅವರಿಗೆ ಒಳ್ಳೆಯ ಧೈರ್ಯವನ್ನು ಅಥವಾ ಅವರು ಮನೆಯಲ್ಲಿ ಸಂತೋಷವಾಗಿ ಬದುಕುವುದಕ್ಕೋಸ್ಕರ, ಅವರು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ವಿಯನ್ನು ತಂದುಕೊಡುವುದಕ್ಕೋಸ್ಕರ ಎಂದು ತಾಯಂದಿರು ಈ ತಾಯಿಯ ಮಡಿಲಲ್ಲಿ ನಾವು ಬಂದು ಸೇರಿದ್ದೇವೆ. ಆದರೆ ಮಕ್ಕಳಾದ ನಮ್ಮ ಜವಾಬ್ದಾರಿ ಏನಾಗಿದೆ? ಆತ್ಮೀಯ ಸಹೋದರ ಸಹೋದರಿಯರೇ, ಮಕ್ಕಳಾದವರು ನಾವು ಯಾವ ರೀತಿ ನಮ್ಮ ತಾಯಿಯನ್ನು ನಾವು ವೀಕ್ಷಿಸುತ್ತಿದ್ದೇವೆ? ಕೆಲವು ವರ್ಷಗಳ ಹಿಂದೆ ಒಂದು ಪುಟ್ಟ ಸಂಸಾರ, ಈ ಸಂಸಾರ ಹಾಗೆ ಚೆನ್ನಾಗಿ ಬದುಕುತ್ತಿತ್ತು. ಕೆಲವು ದಿನ ವರ್ಷಗಳಾದ ಮೇಲೆ ಒಂದು ಮಗು ಕೂಡ ಹುಟ್ಟಿತ್ತು. ರೋಗದ ಕಾರಣ ತನ್ನ ಗಂಡನನ್ನು ಅಥವಾ ತಂದೆಯನ್ನು ಈ ಮಗು ಕಳೆದುಕೊಳ್ಳಬೇಕಾಯಿತು. ಕಳೆದುಕೊಂಡ ಮೇಲೆ ತಾಯಿ ದುಡಿದು ಅನೇಕ ಮನೆಗಳ ಮುಸುರಿಯನ್ನು ತೊಳೆದು ಅನೇಕ ಮನೆಗಳ ಬಟ್ಟೆಯನ್ನು ಒಗೆದು ಆಕೆ ತನ್ನ ಮಗನನ್ನು ಒಳ್ಳೆಯ ಒಂದು ಹುದ್ದೆಗೆ ತರ್ತಾಳೆ. ಚೆನ್ನಾಗಿ ಓದ್ತಾನೆ, ಒಳ್ಳೆ ಹುದ್ದೆಯನ್ನು ಪಡೆದುಕೊಳ್ತಾನೆ. ಅದಾದ ಮೇಲೆ ಮದುವೆ ಆಗ್ತಾನೆ. ಮದುವೆ ಆದಿ ಎಲ್ಲರ ಮನೆ ದೋಸೆ ತೂತೆ ಹೌದಲ್ವಾ? ಆದರೆ ಏನು ಮಾಡೋದು, ನಮ್ಮ ಮನೆ ಮುದ್ದೆನೇ ತೂತಾಗ್ಬಿಡುತ್ತೆ ಒಂದೊಂದ್ಸಲ. ಯಾಕೆಂದರೆ 3 ತಿಂಗಳ ಕಾಲ ಎಲ್ಲ ಮನೆಗಳ ಇದು ಹೊಸದಾಗಿ ಬಂದಂತಹ ಸೊಸೆಂದಿರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದಾದಮೇಲೇ ಪ್ರಾರಂಭ ಆಗೋದು ಯುದ್ಧ. ಯುದ್ಧ ಭೂಮಿ ಪ್ರಾರಂಭವಾಗ್ತಾಯಿದೆ. ಈ ಬಂದಂತಹ ಸೊಸೆ ಚೆನ್ನಾಗಿ ಓದಿದ್ಲು, ತನ್ನ ಗಂಡನಿಗೆ ನುಡಿತಾಳೆ, ಈ ದೇಶದಲ್ಲಿ ಎಷ್ಟೇ ದುಡಿದ್ರು ನಮಗೆ ಸಿಗೋದು 30,000 40,000. ಯಾತಕ್ಕೋಸ್ಕರ ನಾವು ಕೆನಡಾಗೆ ಹೋಗಬಾರ್ದು? ಯಾತಕ್ಕೋಸ್ಕರ ನಾವು USA ಹೋಗಬಾರ್ದು? ಅಲ್ಲಿ ಹೋಗಿ ನಾವು ಜೀವಿಸಿ ಚೆನ್ನಾಗಿ ಹಣವನ್ನು ಮಾಡಿ ನಾವು ಒಳ್ಳೆಯ ಬದುಕನ್ನು ನಾವು ಕಟ್ಟಿಕೊಳ್ಳಬಹುದು ಅಂತ ನುಡಿತಾಳೆ. ಈ ಥರ ಆಲೋಚಿಸುವಂಥ ಸಂದರ್ಭದಲ್ಲಿ ಮಗ ಹೋಗಿ ತನ್ನ ತಾಯಿಗೆ ಹೇಳ್ತಾನೆ, ಯಾವ ರೀತಿ ನೀ ತಾಯಿನ ಬಿಟ್ಟು ಹೋಗೋದು, ಈಗ ಈ ತಾಯಿಗೆ ಯಾರೂ ಇಲ್ಲ. ತಾಯಿಗೆ ಹೋಗಿ ನುಡಿತಾನೆ, ನೀನು ನಾನು ಹುಟ್ಟಿದಾಗಿನಿಂದ ಈಗಿನವರೆಗೂ ಎಷ್ಟು ನನಗೆ ಖರ್ಚು ಮಾಡಿದ್ಯಾ ನೀನು ಹೇಳ್ಬಿಡು, ಎಲ್ಲವನ್ನು ನಾನು ನಿನ್ಗೆ ಕೊಟ್ಬಿಡ್ತೀನಿ, ನಾನು ಮತ್ತೆ ನಾನು ಬೇರೆ ದೇಶಕ್ಕೆ ಹೋಗಿ ನನ್ನ ಜೀವನ ನಾನು ಕಟ್ಕೊಳ್ತೇನೆ ಅಂತ. ಆತ್ಮೀಯ ಸಹೋದರ ಸಹೋದರಿಯರೇ, ತಾಯಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನಾ? ಅಮ್ಮ ಎನ್ನುವ 2 ಅಕ್ಷರದಲ್ಲಿ ಅಡಗಿಯುವುದಯ್ಯ ಈ ಬದುಕು. ಅಮ್ಮನ ಆಸರೆ ಇಲ್ಲದೆ ಹೋದರೆ ಬರಿ ಬರಡಯ್ಯ ಈ ಬದುಕು. 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಪ್ರೀತಿಸುವಳು ತನಗೆ ಬರುವಂತಹ ಸಕಲ ಕಷ್ಟಗಳನ್ನು ಹೊತ್ತು. ತದಾದ ನಂತರ ಆ ಮಕ್ಕಳ ಭವಿಷ್ಯವನ್ನು ಆಕೆ ರೂಪಿಸುವಳು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ತಾಯಂದಿರನ್ನು ನಾವು ಗೌರವಿಸಬೇಕು. ತಾಯಂದಿರಿಗೆ ನಾವು ವಿಶೇಷವಾದಂತಹ ಸ್ಥಾನವನ್ನು ನಾವು ನೀಡಬೇಕು. ಕೇವಲ ತಾಯಂದಿರು ಮಾತ್ರ ಅಲ್ಲ, ತಂದೆಗೂ ಇದು ಅನುಗುಣವಾಗ್ತೈತೆ. ಯಾಕಂದರೆ ಅವರು ಕೂಡ ಅನೇಕ ಕಷ್ಟಗಳನ್ನು ತಮ್ಮ ಜೀವನದಲ್ಲಿ ಅನುಭವಿಸಬೇಕಾಗ್ತೈತೆ. ಒಂದು ಮಗುವನ್ನು ಮೇಲೆ ತರಬೇಕಾದರೆ ತಾಯಿ ಮುಖ್ಯವಾದವಳು. ಅದೇ ರೀತಿ
ಈ ತಾಯಿಯನ್ನು ಗೌರವಿಸುವಂತಹ ಸಂದರ್ಭದಲ್ಲಿ ಈಕೆ ಅನೇಕ ಜಾಗದಲ್ಲಿ ತನ್ನ ದರ್ಶನವನ್ನು ಇಯುತ್ತಿರುವುದು ಆಕೆಯ ಮಕ್ಕಳಾದಂತಹ ನಾವು ತಪ್ಪು ದಾರಿಯನ್ನು ಹಿಡಿಯಬಾರದೆಂದು ಆಕೆ ಆಗಿಂದ ಹಾಗೆ ಇತರ ಸ್ಥಳಗಳಲ್ಲಿ ಕಾಣಿಸಿಕೊಂಡು ದರ್ಶನ ನೀಡಿ ನಾವು ಯಾವ ರೀತಿ ಬದುಕಬೇಕೆಂದು ಕರೆಯುತ್ತಿದ್ದಾಳೆ. ಬೋಸ್ನಿಯಾದಲ್ಲಿರುವಂತಹ ಮಜಗೂರ್ಜಿಯಲ್ಲಿ ಆ ತಾಯಿ ಮತ್ತೆ ಕಾಣಿಸಿಕೊಂಡು ಆಕೆ ನುಡಿದಿರುವುದು, ನಾವು ಪ್ರತಿದಿನ ಬೈಬಲ್ ಶ್ರೀ ಗ್ರಂಥವನ್ನು ನಾವು ಓದಬೇಕು, ಲೋಕದ ಉದ್ಧಾರಕ್ಕೋಸ್ಕರ ಲೋಕದ ಶಾಂತಿಗೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸಬೇಕು, ಪಾಪ ನಿವೇದನ ಸಂಸ್ಕಾರದಲ್ಲಿ ನಾವು ಭಾಗವಹಿಸಬೇಕು ಮತ್ತು ಪ್ರತಿದಿನ ನಾವು ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ತಾಯಿ ನಮ್ಮನ್ನು ಈ ಲೋಕಕ್ಕೆ ಅನುಗುಣವಾಗಿ ಬದುಕದೆ ಆ ಪ್ರಭು ಯೇಸುಕ್ರಿಸ್ತರು ನುಡಿದಿರುವಂತಹ ವಾಕ್ಯಗಳಿಗೆ ಅನುಗುಣವಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಆಕೆ ನಮಗೆ ಕರೆಯನ್ನು ಇಯುತ್ತಿದ್ದಾಳೆ. ಯಾಕೆಂದರೆ ನಾವು ಈ ಲೋಕದೊಂದಿಗೆ ನಾವು ಬದುಕುವಂತಹ ಸಂದರ್ಭದಲ್ಲಿ ಈ ಇಹಲೋಕ ನಮಗೆ ಆಸೆಯನ್ನು ಹುಟ್ಟಿಸಿ, ಯಾವ ರೀತಿ ಆದಿಕಾಂಡದಲ್ಲಿ ಆ ಒಂದು ಹಾವು ಆ ಮಾನವನಿಗೆ ಒಂದು ಆಸೆಯನ್ನು ಹುಟ್ಟಿಸಿ ಪಾಪಕ್ಕೆ ಎಳೆದು ಹೋಯಿತು, ಅದೇ ರೀತಿ ಈ ಒಂದು ಇಹಲೋಕವು ಕೂಡ ನಮ್ಮನ್ನು ದೇವರ ಸತ್ಸಂಬಂಧದಿಂದ ಬೇರ್ಪಡಿಸುತ್ತಿದೆ. ಈ ಲೋಕವನ್ನು ದೇವರು ಸೃಷ್ಟಿಸಿದಾಗ ಎಲ್ಲವೂ ಚೆನ್ನಾಗಿತ್ತು. ನಾವು ಸ್ವಾರ್ಥಿಗಳಾಗಿ ಬದುಕಿದಾಗ ಈ ಲೋಕವೇ ಚೆನ್ನಾಗಿಲ್ಲದಂತಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಾನು ಸ್ವಾರ್ಥಿಯಾಗದೆ ತನ್ನಲ್ಲಿದ್ದದನ್ನೇ ಬರಿದು ಮಾಡಿಕೊಂಡು ಇಗೋ ನಿನ್ನ ತಾಯಿ ಎಂದು ನುಡಿದಿರುವಂತಹ ಪ್ರಭು ಯೇಸು ಕ್ರಿಸ್ತರು ಇಂದು ನಿಮಗೂ ನನಗೂ ಆ ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಿರುವುದು ಇಗೋ ನಿನ್ನ ತಾಯಿ. ಆ ಪ್ರಭು ಯೇಸು ಕ್ರಿಸ್ತರನ್ನು ಅಥವಾ ನಾವು ಪೂಜಿಸುವಂತಹ ದೇವರನ್ನು ನಾವು ಯಾರು ನಾವು ಕಣ್ಣಾರೆ ಕಂಡಿಲ್ಲ. ನಾವು ಕಣ್ಣಾರೆ ಕಾಣುತ್ತಿರುವಂತಹ ದೇವತೆ ಆ ತಾಯಿ. ಆ ತಾಯಿಗೆ ಗೌರವವನ್ನು ಸಲ್ಲಿಸೋಣ. ವಿಶೇಷವಾಗಿ ನಮ್ಮ ಕುಟುಂಬಗಳಲ್ಲಿ ಇರುವಂಥ ತಾಯಂದಿರನ್ನು ಗೌರವಿಸೋಣ. ಗೌರವಿಸುವುದರ ಮೂಲಕ ನಾವು ಧರ್ಮೋಪದೇಶ ಕಾಂಡ ವಿಮೋಚನ ಕಾಂಡದಲ್ಲಿ ನಾವು ನೋಡುತ್ತೇವೆ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸು. ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿದರೆ ಏನಾಗುತ್ತದೆ? ಸಾವಿರ ತಲೆಮಾರುಗಳಷ್ಟು ನಿನಗೆ ಆಶೀರ್ವಾದವನ್ನು ಇಯ್ಯಲಾಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನಮ್ಮ ತಂದೆ ತಾಯಿಗಳನ್ನು ಅನೇಕ ಬಾರಿ ಗೌರವಿಸದೆ ಅವರನ್ನು ಕಾಲು ಕಸದಂತೆ ನಾವು ಮಾಡಿಕೊಂಡಿದ್ದೇವೆ ಎಂದು ಈ ಲೂರ್ದ ಮಾತೆ ನಮ್ಮೆಲ್ಲರಿಗೆ ನೀಡುವಂತಹ ಸಂದೇಶ. ನಾವು ಉತ್ತಮ ಸಮಾಜವನ್ನು ಕಟ್ಟುವುದರೆಡೆಗೆ ನಾವು ಸಾಗಬೇಕು. ಯಾವುದರ ಮೂಲಕ? ಆಕೆಯ ಆದರ್ಶದಂತೆ. ಆಕೆಯ ಆದರ್ಶವೇ ಇಗೋ ನಿನ್ನ ತಾಯಿ. ಈ ತಾಯಿ ನಮ್ಮ ಮನೆಯಲ್ಲಿ ಬಂದು ನಮ್ಮೊಂದಿಗೆ ತಂಗಿದ್ದು ನಮ್ಮ ಮನೆಗಳಲ್ಲಿರುವಂತಹ ಸಕಲ ಕಷ್ಟಗಳನ್ನು ಅರಿತು ಆಕೆಯೊಂದಿಗೆ ಆಕೆ ಜೀವಿಸಿದಂತೆ ನಾವು ಕೂಡ ನಮ್ಮ ಕುಟುಂಬಗಳಲ್ಲಿರುವಂತಹ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾ ಬಾಳಲು ಆಕೆ ನಮ್ಮೆಲ್ಲರಿಗೆ ಕಲಿಸಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇನ್.
ಪ್ರಭು ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಗೌರವಿಸುತ್ತಿದ್ದೇವೆ. ಈ ಬಲಿಯರ್ಪಣೆಯು ನಿಮ್ಮ ಕೃಪಾವರದಿಂದ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು
ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು ಪುನೀತ ಸರಫಿಂ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ನಾವು ಹಾಡುವುದೇ. ಪರಿಶುದ್ಧತೆಯ ಬಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಂತ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ
ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೀವಿ. ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗರ್ಪಿಸುತ್ತೀವಿ. ಕ್ರೈಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಗ್ಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾರು ಅವರೊಂದಿಗೂ, ಸಕಲ ಯಾಜಕರೊಂದಿಗೂ, ಭಕ್ತ ವಿಶ್ವಾಸಿಗಳೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಬರತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೀಫರೊಂದಿಗೂ, ಪುನೀತ ಪ್ರೇಷಕರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಂತ ಹತ್ತನೇ ಭಕ್ತಿನಾಥರೊಂದಿಗೂ, ಸಂತ ಫ್ರಾನ್ಸಿಸ್ ಜೇವಿಯವರೊಂದಿಗೂ, ಸಂತ ಲಾಶಿಸ್ ಗೊನ್ಸಾಗ ಅವರೊಂದಿಗೂ, ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಭೂಮಿ
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸುಖಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರ, ಆದರೆ ತಾವು ದೇವರು ಮಾತನಾಡಿ ನಾಲ್ಕು ಅವರ ಜೀವಕ್ಕೆ ತೀರ್ಥರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೇನ್.
Namo, 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 namo.
ಆತ್ಮೀಯ ಸಹೋದರ ಸಹೋದರಿ, ನಿಮ್ಮೆಲ್ಲರಿಗೂ ಲೂರ್ದು ಮಾತೆಯ ಮಹೋತ್ಸವದ ಶುಭಾಶಯಗಳು. ಲೂರ್ದು ಮಾತೆಯ ಮಹೋತ್ಸವವನ್ನು ಈ ಕವಿಯ ಬಳಿ ಸಮಂಜಸವಾಗಿ ಹಮ್ಮಿಕೊಳ್ಳಲು ಅಹೋರಾತ್ರಿ ದುಡಿದ ಎಲ್ಲರಿಗೂ ನನ್ನ ನಮನಗಳು. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಅನೇಕ ವಿಧಗಳಲ್ಲಿ ತಮ್ಮ ಸಹಾಯ ಹಸ್ತವನ್ನು ತಾಕಿರುವ, ಪ್ರಾಯೋಜಿಸಿರುವ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳು. ಬಲಿಪೂಜೆ ಕಡೆ ಆಶೀರ್ವಾದ ಆದಮೇಲೆ ಬೀಡುದಲ್ಲೇ ಊಟ ಎಲ್ಲರಿಗೂ ವಿತರಿಸಲಾಗುವುದು. ಈ ಬೀಡುದಲ್ಲೇ ಊಟಕ್ಕೆ ಹಾಗೂ ಗವಿಯ ಅಲಂಕಾರಕ್ಕೆ ಸೀರಿಯಲ್ ಸೆಟ್, ಸೌಂಡ್ ಸಿಸ್ಟಮ್ ಹಾಗೂ ಎಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳು ಸುಗಮವಾಗಿ ಸಾಗುವಂತೆ ಸಹಕರಿಸಿದ ಹಾಗೂ ಪ್ರಾಯೋಜಿಸಿದ, ದಾನಡಿದ ಪ್ರತಿಯೊಬ್ಬರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತೇನೆ. ಮಾತೆ ಲೂರ್ದು ಮಾತೆಯ ಬಿನಗಳ ಮುಖಾಂತರ ನಿಮ್ಮೆಲ್ಲರಿಗೂ ಹೇರಳವಾಗಿ ಆಶೀರ್ವಾದಗಳು ಲಭಿಸುವಂತಾಗಲಿ. ಹಾಗೂ ಇಂದು ದಿವ್ಯ ಬಲಿಪೂಜೆಯಲ್ಲಿ ಉತ್ತಮವಾಗಿ ಹಾಡಿದ ಗಾನರಂಧದವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಖಾಯರ್. ಹಾಗೂ ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ಅತಿ ಉತ್ತಮವಾಗಿ ಪ್ರಬೋಧನೆಯನ್ನಿತ್ತು ಮಾತೆ ಮರಿಯಮ್ಮನವರು. ಮಾದರಿಯುತ ವ್ಯಕ್ತಿಯಾಗಿ ನಮ್ಮೆಲ್ಲರನ್ನೂ ಆಹ್ವಾನಿಸುತ್ತಿದ್ದಾರೆ. ಹಾಗೂ ಈ ಮಾತೆಯನ್ನು ಪ್ರಭು ನಮ್ಮೆಲ್ಲರ ಮಾತೆಯಾಗಿ ನೀಡಿದ್ದಾರೆ. ಹಾಗೂ ಯಾವ ರೀತಿ ನಾವು ನಮ್ಮ ಮಾತೆಯರನ್ನು, ನಮ್ಮ ಮನೆಗಳಿರುವ ಅಮ್ಮ ತಾಯಿ ಇವರನ್ನು ಗೌರವಿಸಿ ಸನ್ಮಾನಿಸಿದಾಗ ಈ ತಾಯಿಗೆ ನಾವು ಮಾಡುವ ಸನ್ಮಾನ ಗೌರವ ಅಪಟವಾಗುವುದು. ತಾಯಿಯನ್ನು ಗೌರವಿಸದೆ ಸನ್ಮಾನಿಸದೆ ಮಾತೆಗೆ ಮೇಣದ ಬತ್ತಿ ಹಚ್ಚಿ ಜಪಸರವನ್ನು ತಿರುವಿ ನಮ್ಮ ಭಕ್ತಿಯನ್ನು ಅಟ್ಟ ಬಿತ್ತು ಸಾಷ್ಟಾಂಗವಾಗಿ ಎರಗಿ ಎಲ್ಲ ವಿಧಗಳಲ್ಲೂ ನಾವು ನಮ್ಮ ಮರ್ಯಾದೆಯನ್ನು ಮರಿಮನವರಿಗೆ ಸಲ್ಲಿಸಿ ನಮ್ಮ ಅಮ್ಮ ಸ್ವಂತ ಅಮ್ಮನನ್ನು ಬದಿಗುತ್ತಿದ್ದಾಗ ಅದು ಕಪಟತನ, ಕಪಟತನ. ಅದು ನಿಜವಾದ ಭಕ್ತಿಯಲ್ಲ, ನಿಜವಾದ ಸನ್ಮಾನ ಅಲ್ಲ, ನಿಜವಾದ ಗೌರವ ಅಲ್ಲ. ಅದರಿಂದ ಅತ್ಯಂತ ಉನ್ನತವಾದ ಸ್ಥಾನವನ್ನು ಪ್ರತಿಯೊಂದು ಮನೆಯಲ್ಲೂ ತಾಯಿ ಅಲಂಕರಿಸಿದ್ದಾರೆ ಎಂಬ ಬಹಳ ಅರ್ಥಗರ್ಭಿತವಾಗಿ ಹಾಗೂ ನಮ್ಮೆಲ್ಲರ ಮನ ಮುಟ್ಟುವಂತೆ ಹಾಗೂ ನಮ್ಮ ತಾಯಿಯಂದಿರನ್ನು ಗೌರವಿಸುವಂತೆ ಉತ್ತಮ ಪ್ರಬೋಧನೆ ನೀಡಿದ ವಂದನೀಯ ಸ್ವಾಮಿ ಪ್ರಶಾಂತ್ ಪ್ರೇಮ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಫಾದರ್. ದಯವಿಟ್ಟಲ್ಲಿ ಪ್ರಾರ್ಥಿಸೋಣ. ಪ್ರಭು, ನಿತ್ಯ ವಿಮೋಚನೆಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದೇವೆ. ನಿಮ್ಮ ಪುತ್ರರ ಮಾತೆಯ ಹಬ್ಬವನ್ನು ಆಚರಿಸುತ್ತಿರುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡೆಯುವಂತೆಯೂ ನಮ್ಮ ರಕ್ಷಣೆಗಾಗಿ ಅದರ ನಿರಂತರ ಹೆಚ್ಚಳವನ್ನು ನಾವು ಅನುಭವಿಸುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರೀಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತಾ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು.
ನಿಮ್ಮ ಈ ಸಣ್ಣ ಲಘು ಉಪಹಾರವನ್ನು ಅಂದರೆ ಬೀಳುದೆಲೆ ಊಟವನ್ನು ಸ್ವೀಕರಿಸಿ ಹೋಗಬೇಕು ಎಂದು ಕೇಳಿಕೊಳ್ತೇವೆ. ಆತ್ಮೀಯರೇ, ವಂದನೀಯ ಸ್ವಾಮಿ ಪ್ರಶಾಂತ್ ಪ್ರೇಮ್ ಕುಮಾರ್ ಇವರು ನಮ್ಮ ಪಾಲಕರಾದ ಸಂತ ವನದ ಚಿನ್ನಪ್ಪರವರ ಹಬ್ಬಕ್ಕೂ ಸಹ ಬಂದು ಪ್ರಬೋಧನೆಯನ್ನು ಉತ್ತಮವಾಗಿ ನೀಡಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಇಂದು ಅವರ ಈ ಸೇವೆಯನ್ನು ನೆನೆಸಿಕೊಂಡು ಆಗ ವನಚಿನ್ನಪ್ಪರ ಹಬ್ಬದ ತ್ರಿದಿನಗಳಲ್ಲಿ ಹಬ್ಬದಲ್ಲಿ ಹಾಗೂ ಇಂದಿನ ದಿನ ತಮ್ಮ ಪಾಲನಾ ಸೇವೆಯನ್ನು ದಯಪಾಲಿಸಿದ್ದಕ್ಕಾಗಿ ನಮ್ಮ ಈ ಪುಟ್ಟ ಕಾಣಿಕೆಯನ್ನು ಸನ್ಮಾನವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತೇನೆ. ಎಲ್ಲರಿಗೂ ಶುಭಾಶಯಗಳು. ಎಲ್ಲ ಥರ ಉಸ್ತುವಾರಿಯನ್ನು ವಹಿಸಿದ ಬರ್ತಮ್ಮ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಎಲ್ಲರೂ ಒಟ್ಟಿಗೆ ಸಹಕಾರದಿಂದ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಇನ್ನೂ ಹೆಚ್ಚು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಡೆಸೋಣ. ದಯವಿಟ್ಟು ಬೇಡದಲ್ಲಿ ಅಂತ ಸ್ವೀಕರಿಸಿ ಸಾಕು.
ಕ್ರಿಸ್ತನ ದಾರಿಯಲ್ಲಿ ಎಲ್ಲ